TV24 ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಬಿಜೆಪಿಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ವಿಕಾಸ್ ತೀರ್ಥ ಬೈಕ್ ರ್ಯಾಲಿ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ 8 ವರ್ಷಗಳ ಆಡಳಿತ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ಯುವಮೋರ್ಚಾ ಯುವನಗರದ ಪ್ರಮುಖ ಬೀದಿಗಳಲ್ಲಿ ವಿಕಾಸ್ ತೀರ್ಥ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ನಂತರ ನಗರದ ಸಮುದಾಯ ಭವನದಲ್ಲಿ ಭಾರತೀಯ ಜನತಾ ಪಾರ್ಟಿ ಯುವಮೋರ್ಚಾ ಬೆಳಗಾವಿ ವತಿಯಿಂದ ಹಮ್ಮಿಕೊಂಡ ಗ್ರಾಮಾಂತರ ಜಿಲ್ಲೆ ಕಾರ್ಯಕಾರಿಣಿ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಸಂದೀಪ್ ಕುಮಾರ್ ತತ್ವ ಸಿದ್ಧಾಂತ ಮತ್ತು ಸಂವಿಧಾನದ ಮೂಲಗಳನ್ನು ಎತ್ತಿ ಹಿಡಿಯುವ ಕಾರ್ಯವನ್ನು ಬಿಜೆಪಿ ಪಕ್ಷ ಮಾಡುತ್ತಾ ಇದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಒಂದು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರದಲ್ಲಿ ದೇಶ ಮಟ್ಟಕ್ಕೆ ಬೆಳೆದ ಒಂದು ಬೆಂಗಳೂರು ಸೌಖ್ಯ ಐಎಸ್ಟ್ 3.5 ಲಕ್ಷ ಅಂತರದಲ್ಲಿ ಗೆದ್ದು ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಿರೋದು ಜನಾನು ಸಹ ಒಳ್ಳೆಯವರಿಗೆ ಅವಕಾಶ ಮಾಡಿಕೊಟ್ರೆ ಊಟ ಆಗ್ತಾರೆ ಅಂತ ಅಂತೋ ಕಾರ್ಯಕರ್ತರು ಅಂತೋ ಒಂದು ವ್ಯಕ್ತಿತ್ವ ನೇತೃತ್ವಗಳನ್ನ ನಾವು ಬೆಳೆಸಿಕೊಂಡು ಆ ಜನರ ಜೊತೆ ಮುಂದೆ ಹೋಗುವಂತ ಒಂದು ಕೆಲಸ ನಾವು ಯುವಮೋರ್ಚ ಕಾರ್ಯಕರ್ತರು ಗಮನಿಸಬೇಕಾಗಿದೆ. ಎಲ್ಲಿವರೆಗೂ ಒಬ್ಬ ವ್ಯಕ್ತಿಗೆ ಗುಣ ಇರಲ್ವೋ ಸನ್ನಡತೆ ಸದ್ಬುದ್ಧಿ ಇರಲ್ವೋ ಅವನು ತನ್ನ ಗುರಿಯನ್ನ ಯಾವತ್ತೂ ತಲುಪಲ್ಲ. ಕೆಲವೊಮ್ಮೆ ಹಡ್ದಾಗಿ ಹೋಗಿದ ತಕ್ಷಣ ಏನೋ ನಾನು ಸಾಧಿಸ್ತೇನೆ ಅಂತಾನೆ, ಬಟ್ ಅದೇ ಅಲ್ಟಿಮೇಟ್ ಅಂತ ಹೋಗುತ್ತೆ. ಬಟ್ ಪ್ರಾಮಾಣಿಕವಾಗಿ ಹೋಗ್ತಾ ಇದ್ರೆ ನಮ್ಮಲ್ಲಿ ಒಬ್ರು ಈರಣ್ಣ ಕರಾಡಿ ಅವರಾಗಿರ್ಬೋದು, ಅಶೋಕ್ ಗಸ್ತಿ ಆಗ್ಬೋದು. ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಂದೀಪ್ ಕುಮಾರ್, ಕಾರ್ಯದರ್ಶಿಗಳು ಈರಣ್ಣ ಕಡಾಡಿ, ಗೋಕಾಕ್ ನಗರ ಮಂಡಲದ ಅಧ್ಯಕ್ಷ ಭೀಮಸಿ ಬರಮಣ್ಣನವರ್ ಹಾಗೂ ಅನೇಕರು ಮತ್ತು ಕಾರ್ಯಕರ್ತರು ಸಭೆಯಲ್ಲಿ ಭಾಗಿಯಾಗಿದ್ದರು. ಸುರೇಶ್ ಕುಮಾರೇಶ್, TV24 ನ್ಯೂಸ್ ಕನ್ನಡ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.